ಹೇ ರಾಹುಲ್ ನಮ್ಮ ಮಲ್ಕೂ ತರ್ತೀವೋ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತೀವಿ ಏನಾದರೂ ಮನೆಗೆ ತಂದು ಕೂಡ ಆರ್ಡರ್ ಮಾಡಿ ರಿವ್ಯೂ ಮಾಡೋ ಬರೀ ಹೊರಗಡೆನೇ ತಿಂತೀಯ ನೀನು ಆದರೆ ನಾನು ಸುಮಾರು ರಿವ್ಯೂ ವಿಡಿಯೋಸ್ ಹಾಕಿದ್ದೀನಿ ಟೇಕ್ ಅವೇಸು ಮಾಡಿದ್ದೀನಿ ಮಲ್ಕೂದ್ಕೊಂಡು ಆರ್ಡರ್ ಮಾಡಿದ್ದೀನಿ ಬಟ್ ಇವತ್ತು ನಿಮಗೋಸ್ಕರನೇ ಸ್ಪೆಷಲ್ಲಾಗಿ ಸಮೋಸಾ ಪಾರ್ಟಿಯಿಂದ ಆರ್ಡರ್ ಮಾಡ್ತೀನಿ ಏನಕ್ಕಂದರೆ ತುಂಬಾ ಕೇಳ್ಪಟ್ಟಿದ್ದೀನಿ ಇವ್ರ ಬಗ್ಗೆ ಪ್ಲಸ್ ನಾನು ಒಂದು ರಿವ್ಯೂ ವಿಡಿಯೋ ಹಾಕಿದೆ ಬಟ್ ಇವತ್ತು ಸ್ಪೆಷಲ್ಲಾಗಿ ನಾನು ಮಾಡ್ತಿರೋದು ಆಲ್ ಇನ್ ಒನ್ ಬಕೆಟ್ ಅಂತ ಇನ್ಸ್ಟಾಗ್ರಾಮಲ್ಲಿ ಸುಮಾರು ಸತಿ ನೋಡಿದ್ದೀನಿ ಹೇಗಿರಬೇಕಂತ ಟ್ರೈ ಮಾಡೋಕ್ಕೆ ಕುತೂಹಲನೂ ಜಾಸ್ತಿ ಆಗಿತ್ತು ಪ್ಲಸ್ ಸ್ವಲ್ಪ ಜನ ನನಗೆ ರಿಕ್ವೆಸ್ಟ್ ಮಾಡಿದ್ರು ಏ ಇದು ಬಕೆಟ್ ಹೇಗಿದ್ಯೋ ಅಂತ ಒಂದು ರಿವ್ಯೂ ವಿಡಿಯೋ ಹಾಕೋ ಅಂತ ಸೊ ಅದಕ್ಕೋಸ್ಕರನೇ ನಾನಿವತ್ತು ಆಲ್ ಇನ್ ಒನ್ ಬಕೆಟ್ ಆರ್ಡರ್ ಮಾಡಿದ್ದೀನಿ ಸಮೋಸಾ ಪಾರ್ಟಿಯಿಂದ ಫಸ್ಟ್ ಟೈಮ್ ಒಂದೇ ಜಾಗದ್ದು ಎರಡು ರಿವ್ಯೂ ಬರ್ತಾ ಇದೆ ಬಟ್ ಬೇರೆ ಬೇರೆ ಐಟಮ್ಸು ಸೊ ಅದಕ್ಕೋಸ್ಕರ ಸ್ಟೇ ಟ್ಯೂನ್ಡ್ ಇವಾಗ ಹೋಗ್ಬಿಟ್ಟು ಆರ್ಡರ್ ಇಸ್ಕೊಂಬರೋಣ ಹಾಯ್ 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 ಬಂದಿದ್ದೀನಿ ಆ ಫುಡ್ ಅಡ ಬಂದಿದ್ದೀನಿ ಬುಟ್ಟಿಯಲ್ಲಿ ಮಾರ್ತಾರ ಅಂತ ಬೆಂಗಳೂರು ಬಾದಾಮಿ ಫುಡ್ ಚಾಲೆಂಜ್ ಚಿಪ್ಸ್ ಚಾಲೆಂಜ್ ಇವತ್ತು ನಾವು ಮಾಡ್ತಿರೋ ಬ್ರೇಕ್ಫಾಸ್ಟ್ ಆನೆಸ್ಟ್ ರಿವ್ಯೂಸ್ ಕೊಡ್ತೀನಿ ಚೆನ್ನಾಗೇ ಇಲ್ಲ ಪರವಾಗಿಲ್ಲ ತುಂಬಾ ಚೆನ್ನಾಗಿದೆ ನಮ್ ಸಮೋಸಾ ಪಾರ್ಟಿ ಬಕೆಟ್ ಆರ್ಡರ್ನ ತರಿಸಿದ್ವಿ ಆಲ್ ಇನ್ ಒನ್ ಬಕೆಟ್ ಅಂತ ಜೊತೆಗೆ ನನ್ನ ಫೇವ್ರೇಟು ಕಾರ್ನ್ ಆ್ಯಂಡ್ ಚೀಸ್ ಸಮೋಸಾ ತರಿಸಿದ್ದೀನಿ ನೀವು ಲಾಸ್ಟ್ ಟೈಮು ವಿಡಿಯೋ ನೋಡಿದರೆ ಹಾಕಿದ್ವಿ ನಾವು ಅದರಲ್ಲಿ ಕಾರ್ನ್ ಆ್ಯಂಡ್ ಚೀಸು ತುಂಬ ಇಷ್ಟ ಆಯಿತು ನನಗೆ ರೇಟಿಂಗ್ಸು ಹೈ ಇತ್ತು ಒಳ್ಳೆ ಎಕ್ಸ್ಪೆರಿಮೆಂಟ್ ಇದು ಹಿಟ್ಟಾಗಿರೋ ಎಕ್ಸ್ಪೆರಿಮೆಂಟ್ ಅಂತ ನಾನು ಹೇಳ್ತೀನಿ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ಅದನ್ನ ತರಿಸಿದ್ದೀನಿ ಅದನ್ನ ರಿವ್ಯೂ ಮಾಡಲ್ಲ ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ನೀವು ಆ ವಿಡಿಯೋನ ನೋಡಿ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಮತ್ತೆ ಐ ಬಟನ್ ಅಲ್ಲಿ ಸದ್ಯಕ್ಕೆ ಇದನ್ನ ಅನ್ಬಾಕ್ಸ್ ಮಾಡೋಣ ಬನ್ನಿ ಆಲ್ ಇನ್ ಒನ್ ಬಕೆಟ್ ತರಿಸಿದ್ವಲ್ಲ ಅಂಡ್ರಾಪು ಮಾಡಾಯಿತು ಅವರು ಪ್ರತಿ ತಿಂಗಳು ಬೇರೆ ಬೇರೆ ಸಮೋಸಾ ಮಾಡ್ತಾರೆ ಈ ತಿಂಗಳಲ್ಲಿ ಪಿನ್ ವೀಲ್ ಸಮೋಸಾ ಅಂತ ಮಾಡಿದ್ದಾರೆ ರೌಂಡಾಗಿ ವೀಲ್ ಶೇಪಲ್ಲಿ ಮಾಡಿಕೊಟ್ಟಿದ್ದಾರೆ ಆಮೇಲೆ ರೆಗ್ಯುಲರಾಗೆ ಪಂಜಾಬಿ ಆಲು ಅದು ಪೆರಿ ಪೆರಿ ಹಾಕಿದ್ದಾರೆ ಎಲ್ಲ ಐದೈದು ಪೀಸಸ್ ಕೊಡ್ತಾರೆ ನೆಕ್ಸ್ಟು ಕಚೋರಿ ಕೊಟ್ಟಿದ್ದಾರೆ ಎಲ್ಲ ಪುಟ್ ಪುಟಾಣಿ ಆಗಿದೆ ನೋಡಿ ಆಮೇಲೆ ಆನಿಯನ್ ಪ್ಯಾಟಿ ಅಂತ ಅಂದರೆ ಈರುಳ್ಳಿ ಸಮೋಸಾ ಎಷ್ಟು ಚಿಕ್ಕ ಚಿಕ್ಕದಾಗಿದೆ ನೋಡಿ ಸೊ ಇದು 20 ಪೀಸಸ್ ಫುಲ್ ಕೌಂಟ್ ಮಾಡಿದ್ರೆ ಯಾಕಂದರೆ 5 5 5 5 ಸೊ ಟೋಟಲಿ 20 ಪೀಸಸ್ಸು ಬರುತ್ತೆ ಈ ಪ್ರೈಸಿಗೆ ಫಸ್ಟು ನಾವು ಪೆರಿ ಪೆರಿ ಸಮೋಸೆಯಿಂದ ಸ್ಟಾರ್ಟ್ ಮಾಡೋಣ ಪಂಜಾಬಿ ಆಲು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಪೆರಿ ಪೆರಿದು ಲೈಟಾಗಿ ಸ್ವೀಟ್ನೆಸ್ ಇದೆ ಜೊತೆಗೆ ಖಾರನೂ ಇದೆ ಎರಡು ಒಟ್ಟಿಗೆ ಬರ್ತಿದೆ ಆಲು ಸ್ಟಫಿಂಗ್ ಏನಿದೆಯೋ ತುಂಬ ಚೆನ್ನಾಗಿದೆ ಧನಿಯಾ ಹಾಕಿದ್ದಾರೆ ಸ್ವಲ್ಪ ಧನಿಯಾ ಜಾಸ್ತಿಯಾಗಿ ಬರ್ತದೆ ನನಗೆ ಸ್ಟಫಿಂಗಲ್ಲಿ ಆಲು ಸ್ವಲ್ಪ ಅದನ್ನ ನ್ಯೂಟ್ರಲೈಸ್ ಮಾಡೋಕ್ಕೆ ನೋಡ್ತಿದೆ ಮಸಾಲೆ ಭರಿತವಾಗಿದೆ ಸಮೋಸಾ ಪೆರಿ ಪೆರಿ ಏನಿದೆ ಜಾಸ್ತಿ ಬರ್ತದೆ ಫ್ಲೇವರು ಫುಲ್ ಕಂಪ್ಲೀಟಾಗಿ ಪೆರಿ ಪೆರಿ ಮಾಡಿಬಿಟ್ಟಿದ್ದಾರೆ ಚೆನ್ನಾಗಿದೆ ಪರವಾಗಿಲ್ಲ ಬಟ್ ಹಾಗೆ ನಮ್ಮ ಪ್ರೀವಿಯಸ್ ಎಪಿಸೋಡಲ್ಲಿ ಬರೀ ಪಂಜಾಬಿ ಆಲು ಮಾಡಿದ್ನಲ್ಲ ಹಾಗೆ ತಿನ್ನುವಾಗ ತುಂಬ ಚೆನ್ನಾಗಿತ್ತು ಪೆರಿ ಪೆರಿ ಹಾಕಿದರೆ ಸ್ವಲ್ಪ ಎರಡು ಮಿಕ್ಸ್ಡ್ ಫ್ಲೇವರ್ ಥರ ಬರ್ತಾ ಇದೆ ಟ್ರೈ ಮಾಡ್ಬೋದು ಇದನ್ನು ನೆಕ್ಸ್ಟು ಪಿನ್ ವೀಲ್ ಟ್ರೈ ಮಾಡೋಣ ಅವ್ರು ಯಾವುದೋ ಸ್ಪೆಷಲ್ ಅಂತ ಹಾಕಿದ್ದಾರೆ ಸ್ಪೆಷಲ್ ಆಫ್ ದಿ ಮಂತು ಹೇಳ್ತೀನಿ ಹೇಗಿದೆ ಅಂತ ಸ್ವಲ್ಪ ಸಾಗಿ ಇದೆ ಇದು ಧನ್ಯ ಜಾಸ್ತಿ ಹಾಕಿದ್ದಾರೆ ಮಸಾಲೆನೂ ತುಂಬ ಜಾಸ್ತಿ ಆಗಿದೆ ಇದು ಲೈಟಾಗಿ ಕ್ರಂಚಿ ಇದೆ ಬಟ್ ಅಷ್ಟರಲ್ಲೇ ಇದು ಓಕೆ ಐ ಮೀನ್ ನಿಮ್ಮ ಇಷ್ಟ ಬೇಕಂದರೆ ಟ್ರೈ ಮಾಡಿ ಜೊತೆಗೆ ಸ್ವೀಟು ಖಾರ ಎರಡೂ ಕೊಟ್ಟಿದ್ದಾರೆ ಚಟ್ನಿ ಇದನ್ನ ಹಾಕೊಂಡು ಟ್ರೈ ಮಾಡೋಣ ಏನಾದ್ರು ಚೇಂಜ್ ಆಗುತ್ತಾ ಅಂತ ಸ್ವೀಟ್ ಹಾಕೊಂಡಾಯಿತು ಇನ್ನು ಖಾರ ಸ್ವೀಟ್ ಹಾಕೊಂಡೇಬೇಕು ಏನಂದರೆ ಇದು ಪ್ರಿಟಿ ಆ್ಯಾವ್ರೇಜ್ ಆಗಿದೆ ಬಟ್ ಸ್ವೀಟ್ ಹಾಕೊಂಡಿದ್ಮೇಲೆ ತಿನ್ಬೋದು ಮ್ಯಾನೇಜಬಲು
ಖಾರದ ಅಷ್ಟೊಂದು ನಾನು ಹಾಕೊಂಡಿಲ್ಲ, ಸ್ವೀಟ್ ಹಾಕೊಂಡೆ, ಚೆನ್ನಾಗಿತ್ತು ಸ್ವೀಟ್ ಚಟ್ನಿ, ಟ್ಯಾಮರಿಂಡ ಮಾಡಿರೋದು. ನೆಕ್ಸ್ಟು ಆನಿಯನ್ ಪ್ಯಾಟಿ ಟ್ರೈ ಮಾಡೋಣ. ಈರುಳ್ಳಿ ಸಮೋಸ ಟ್ರಯಾಂಗಲ್, ಐ ಥಿಂಕ್ ಇಡೀ ಇಂಡಿಯಾಗೆ ಇದೇ ಬೆಸ್ಟ್ ಫೇವ್ರೆಟ್ ಟ್ರಯಾಂಗಲ್ ಅನ್ಕೊತೀನಿ. ಟ್ರೈ ಮಾಡೋಣ. ಓಕೆ, ಈರುಳ್ಳಿ ಸ್ವಲ್ಪ ಲೈಟಾಗಿ ಕ್ರಂಚ್ ಕೊಡ್ತಿದೆ, ಈರುಳ್ಳಿ ಫ್ಲೇವರ್ ಜಾಸ್ತಿ ಇದೆ, ಆಮೇಲೆ ಅಷ್ಟೊಂದು ಫ್ಲೇವರ್ ಏನಿಲ್ಲ ಇದ್ರದ್ದು, ಇದು ಆ್ಯಾವರೇಜ್ ಆಗೇ ಇದೆ. ಟ್ರೈ ಮಾಡೋಣ ಚಟ್ನಿ ಹಾಕ್ಕೊಂಡು. ನನ್ನ ಫೇವ್ರೇಟ್ ಸಮೋಸ ಇಲ್ಲಿದೆ ನೋಡಿ, ಕಾರ್ನ್ ಆ್ಯಂಡ್ ಚೀಸು. ಫಸ್ಟ್ ಟೈಮ್ ಆರ್ಡರ್ ಮಾಡಿದ್ನಲ್ಲ, ಇದೇ ಬೆಸ್ಟ್ ಅನಿಸ್ತು. ಇವಾಗ ಇಷ್ಟೊಂದು ಒಂದು 1-2-3 ಸಮೋಸಸ್ ಟ್ರೈ ಮಾಡಿದ್ದೀನಿ, ಆದರೂ ಈ ಸಮೋಸಾನ ಬೀಟ್ ಮಾಡೋಕ್ಕಾಗಲ್ಲ, ಕಾರ್ನ್ ಆ್ಯಂಡ್ ಚೀಸು. ಇದ್ರ ರಿವ್ಯೂ ಬೇಕಂದರೆ ಪ್ರೀವಿಯಸ್ ಎಪಿಸೋಡ್ ನೋಡಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಸದ್ಯಕ್ಕೆ ಚಟ್ನಿ ಹಾಕ್ಕೊಳೋಣ, ಖಾರ ಚಟ್ನಿ, ಸ್ವೀಟ್ ಚಟ್ನಿ. ಇವ್ರ ಸ್ವೀಟ್ ಚಟ್ನಿ ತುಂಬ ಚೆನ್ನಾಗಿದೆ, ಬಟ್ ಈ ಸ್ವೀಟ್ ಚಟ್ನಿ ಆನಿಯನ್ ಸಮೋಸಾಗೆ ಸ್ವೀಟ್ ಆಗಿಲ್ಲ, ಈರುಳ್ಳಿ ಸಮೋಸಾಗೆ. ಓಕೆ, ಬಟ್ ಆನಿಯನ್ ಸಮೋಸ ಈ ಪಿನ್ ವೀಲ್ಕ್ಕಿಂತ ಚೆನ್ನಾಗಿದೆ ಫಾರ್ ಶೋರ್. ಆನಿಯನ್ ಸಮೋಸ ಈ ಮೂರು ಐಟಮಲ್ಲಿ ನನಗೆ ಜಾಸ್ತಿ ಇಷ್ಟ ಆಗಿದೆ ಈ ಪೆರಿ ಪೆರಿ ಪಂಜಾಬಿ ಆಲು. ಇವರು ಪ್ರತಿ ತಿಂಗಳು ಇದು ಇಟ್ಟೇ ಇಡ್ತಾರೆ, ಯಾಕಂದರೆ ಇವ್ರದ್ದು ಬೆಸ್ಟ್ ಸೆಲ್ಲರ್ ಇದು. ಚೆನ್ನಾಗಿದೆ ಅಂದರೆ ಪಂಜಾಬಿ ಆಲು, ವಿಚ್ ಇಸ್ ದ ರೆಗ್ಯುಲರ್ ಕ್ಲಾಸಿಕ್ ಆಲು ಸಮೋಸ. ಲಾಸ್ಟಲ್ಲಿ ಕಚೋರಿ, ಸಮೋಸ ಪಾರ್ಟಿಯಲ್ಲಿ ಕಚೋರಿ ಆರ್ಡರ್ ಮಾಡಿದ್ವಿ, ಅಂದರೆ ಇವರು ಬಕೆಟಲ್ಲಿ ಕೊಡ್ತಾರೆ, ಬೆಸ್ಟ್ ಸೆಲ್ಲರ್ ಅಂತಲೇ ಇವ್ರು ಹಾಕ್ಕೊಟ್ಟಿದ್ದಾರೆ. ನೋಡೋಣ ಹೇಗಿದೆ ಅಂತ, ಫಸ್ಟು ಹಾಗೆ ತಿಂತೀನಿ. ಕ್ವಾಲಿಟಿ ಹೇಗಿದೆ ಅಂದರೆ ಸೂಪರ್ ಆಗಿದೆ. ಎಷ್ಟು ಆ ಕ್ವಾಲಿಟಿ ಹೇಗಂದರೆ ಕ್ರಿಸ್ಪಿ ಇದೆ ಬಟ್ ಲೈಟಾಗಿದೆ, ಕ್ರಂಚು ತುಂಬ ಚೆನ್ನಾಗಿದೆ. ಸ್ಟಫಿಂಗ್ ಅಷ್ಟೇ ಇಲ್ಲಿ ನೋಡಿ, ನಿಮ್ಮ ಸ್ಟಫಿಂಗ್ ತೋರಿಸ್ತಿದ್ದೀನಿ, ಓಪನ್ ಮಾಡ್ತೀನಿ ಸ್ವಲ್ಪ. ಹಾಂ ಚೆನ್ನಾಗಿದೆ, ಮೂಂಗ್ ದಾಲ್ ಹಾಕಿದ್ದಾರೆ, ಸೋಂಫು ಹಾಕಿದ್ದಾರೆ, ಮಸಾಲ ಹಾಕಿದ್ದಾರೆ, ಚೆನ್ನಾಗಿದೆ. ನೀವು ಮತ್ತೆ ಏನಾದರೂ ಆರ್ಡರ್ ಮಾಡೋಂಗಿದೆ ಕಚೋರಿ ಆರ್ಡರ್ ಮಾಡಿ, ಸಮೋಸ ಪಾರ್ಟಿಯಲ್ಲಿ ಕಚೋರಿ ಸೂಪರು ನೋಡಿ ಇದನ್ನು. ಹಾಕೋಣ ಸ್ವೀಟು ಮತ್ತು ಖಾರ ಚಟ್ನಿ. ಸ್ವೀಟ್ ಹಾಕ್ಕೊಂಡಾಯಿತು, ಇನ್ನು ಮಿಂಟ್ ಚಟ್ನಿ ಹಾಗೆ ತಿಂದ್ರೆ ಸಾಕಾಗಿದೆ, ಇದು ಹಾಕೋಣ. ಈ ಸತಿ ಖಾರ ಚಟ್ನಿ ಜಾಸ್ತಿ ಹಾಕೊಳ್ಳಲ್ಲ, ಚೆನ್ನಾಗಿ ಬರ್ತಿದೆ ಫ್ಲೇವರು. ಸ್ವೀಟು ಕಚೋರಿಗೆ ಲೈಟಾಗಿ ಹಾಕ್ಕೊಳ್ಳಿ, ಚೆನ್ನಾಗಿರ್ತೀವಿ. ತುಂಬ ಚೆನ್ನಾಗಿದೆ ಕಚೋರಿ, ಸೋಂಫ್ ಟೇಸ್ಟು, ಆ ಮಸಾಲ ಲೈಟಾಗಿ, ಗರಂ ಮಸಾಲ ಲೈಟಾಗಿ ಅನಿಸ್ತಾ ಇದೆ ನನಗೆ ಲೈಟಾಗಿ. ಆಮೇಲೆ ಮೂಂಗ್ ದಾಲ್ ಏನಿದೆಯೋ ಅದು ಅಷ್ಟೇ ಸಕ್ಕತ್ ಫ್ಲೇವರ್ ಕೊಟ್ಟಿದೆ. ಔಟ್ರ್ ಕವರಿಂಗ್ ಏನಿದೆಯೋ ಕ್ರಿಸ್ಪಿಯಾಗಿದೆ, ಇದು ತುಂಬ ಚೆನ್ನಾಗಿದೆ. ಕಚೋರಿ ನನಗೆ ಈ ಬಕೆಟಲ್ಲಿ ಫೇವ್ರೇಟ್ ಆಯ್ತು ಇವಾಗ, ಕಚೋರಿ ಟ್ರೈ ಮಾಡಿ. ಕಚೋರಿ ಬಿಟ್ಟರೆ ಈ ಪೆರಿ ಪೆರಿ ಪಂಜಾಬಿ ಆಲು ಟ್ರೈ ಮಾಡ್ಬೋದು, ಚೆನ್ನಾಗಿತ್ತು. ತಿಂದು ಹೇಳಲೇಬೇಕಾ, ತಿಂದೇ ತಿಂತೀನಿ ಫಾರ್ ಶೋರು, ತೋರಿಸ್ತೀನಿ ಹೇಗಿದೆ ಅಂತ ಓಪನ್ ಮಾಡಿ. ನನ್ನ ಫೇವ್ರೆಟ್ ಇದು ಕಾರ್ನ್ ಚೀಸ್. ಓಹೋಹೋ ಅಲ್ಲಿ ನೋಡಿ ಕಾರ್ನು ಚೀಸ್ ಮೆಲ್ಟ್ ಆಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಪೆರಿ ಇದು ಆರಿಗೇನೋ ಹಾಕಿದ್ದಾರೆ, ಆರಿಗೇನೋ. ಆಹಾ ಟೆಂಪ್ಟ್ ಆಗಿದ್ದೀನಿ, ತಿನ್ನೋಣ ಫಸ್ಟು ಹಾಗೆ ತಿಂತೀನಿ. ಪಿಜ್ಜಾ ತಿಂದಂಗೆ ಇದೆ ಇದು, ಆ ಚೀಸು, ಆ ಕಾರ್ನು, ಸ್ವೀಟ್ ಕಾರ್ನು ತುಂಬ ಚೆನ್ನಾಗಿದೆ. ಸಕ್ಕತ್ತಪ್ಪ, ಇವಾಗಲೂ ಹೇಳ್ತೀನಿ ನಾನು ಇದೇ ಬೆಸ್ಟು, ಆವಾಗಲೂ ಹೇಳಿದೆ ಇವಾಗಲೂ ಹೇಳ್ತೀನಿ, ಇದನ್ನ ಯಾರೂ ಬೀಟ್ ಮಾಡೋಕ್ಕಾಗಲ್ಲ. ಇದು ಆರ್ಡರ್ ಮಾಡೋದಂತೂ ಮರೀಲೇಬೇಡಿ,
ನಿಮ್ಗೆ ಯಾವುದಕ್ಕಾದರೂ ಡೌಟ್ ಬಂದರೂ ಬರ್ಬೋದು, ಬಟ್ ಇದಕ್ಕೆ ಡೌಟ್ ಬರಲೇಬಾರ್ದು. ಸೂಪರ್ ಆಗಿದೆ. ಎಲ್ಲ ತಿನ್ಬಿಟ್ಟು ಸಿಗ್ತೀನಿ. ಸೊ ಆಲ್ ಇನ್ ಒನ್ ಪಾರ್ಟಿ ಬಕೆಟ್ಟು ರಿವ್ಯೂ ಮಾಡಾಯಿತು, ನಿಮಗೂ ತಿಳಿಸಾಯಿತು, ಫುಡ್ ರೇಟಿಂಗ್ಸ್ ಕೂಡ ಹಾಕಾಯಿತು ನಾನು. ಕಾರ್ನ್ ಚೀಸ್ ನೋಡಿ ಫುಲ್ ಖಾಲಿಯಾಗಿದೆ, ಯಾಕಂದರೆ ಅಷ್ಟು ಚೆನ್ನಾಗಿತ್ತು. ಎರಡು ತರಿಸಿದ್ನಲ್ಲ, ಇಮ್ಮಿಡಿಯೇಟಾಗಿ ಖಾಲಿ ಮಾಡಿಬಿಟ್ಟು. ಆಮೇಲೆ ಆಲ್ ಇನ್ ಒನ್ ಪಾರ್ಟಿ ಬಕೆಟ್ಟು ಬಗ್ಗೆನೂ ತಿಳಿಸಿದ್ದೀನಿ, ನಿಮಗೂ ಇಷ್ಟ ಆಗಿರುತ್ತೆ ಅನ್ಕೊತೀನಿ ವೀಡಿಯೋನ, ಹೆಲ್ಪ್ಫುಲ್ ಆಗಿದೆ ಅನ್ಕೊತೀನಿ. ಯಾವ್ದು ಆರ್ಡರ್ ಮಾಡಬೇಕು, ಯಾವ್ದು ಆರ್ಡರ್ ಮಾಡಬಾರ್ದು ಅಂತ ನಿಮಗೂ ಒಂದು ಐಡಿಯಾ ಬಂದಿರುತ್ತೆ. ಕೊನೆವರೆಗೂ ನೋಡಿದ್ರಾ, ಧನ್ಯವಾದಗಳು. ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಕಂಟೆಂಟ್. ಅಲ್ಲಿವರೆಗೂ ತಿನ್ನಿ ತಿಂದು ಮಜಾ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.